ಪಿತನ ಸುತನಾಮದ ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ಸಾಧಾರಣ ಕಾಲದ 5ನೇ ಭಾನುವಾರ ಇಂದಿನ ದೈವವಾಕ್ಯದ ವಿಧಿ, ನಾವು ಪ್ರಭು ದೇವರು ನಮ್ಮ ನೀಡಿರುವ ಕರೆಯ ಬಗ್ಗೆ ಆಲಿಸಲು ನಮ್ಮನ್ನು ಆಹ್ವಾನಿಸುತ್ತದೆ. ಮೊದಲನೆಯ ವಾಚನದಲ್ಲಿ ಯೆಶಾಯ ಪ್ರವಾದಿಯನ್ನು ದೇವರು ಕರೆಯುತ್ತಾರೆ. ಆಗ ಪ್ರವಾದಿ, ತಾನೊಬ್ಬ ಪಾಪಿ, ಪಾಪ ಜನರ ಮದುವೆ ಮಧ್ಯೆ ನಾನು ಬದುಕುವನೆಂದು ಹೇಳಿದಾಗ, ದೇವರ ದೂತರು ಉರಿಯುವ ಕೆನ್ನಾಲಿಗೆಯನ್ನು ಅವನ ತುಟುಗಳಿಗೆ ಸೋಕಿಸಿ ಅವನನ್ನು ಪರಿಶುದ್ಧಗೊಳಿಸುತ್ತಾರೆ. ತನ್ನ ವಾರ್ತೆಯನ್ನು ನೀಡಲು ಪ್ರವಾದಿಯನ್ನು ಕಳಿಸುತ್ತಾರೆ. ಶುಭ ಸಂದೇಶದಲ್ಲಿ ಪೇತ್ರನ ಕರೆಯ ಬಗ್ಗೆ ನಾವು ಕೇಳುತ್ತೇವೆ. ಮೀನಿಡುವುದರಲ್ಲಿ ಪ್ರವೀಣನಾಗಿದ್ದ ಪೇತ್ರನಿಗೆ ರಾತ್ರಿಯೆಲ್ಲ ಅವನು ಪ್ರಯತ್ನಪಟ್ಟರೂ ಒಂದು ಮೀನು ಕೂಡ ಸಿಗಲಿಲ್ಲ. ಬಡಗಿಯ ಮಗ ಯೇಸು ಎಂದು ಪ್ರಸಿದ್ಧರಾಗಿದ್ದ ಯೇಸು ಪೇತ್ರನಿಗೆ, ನಿನ್ನ ಬಲೆಯನ್ನು ಬಲಗಡೆ ಹಾಕು ಎಂದು ಹೇಳಿದಾಗ, ಪೇತ್ರನು ಹೇಳುತ್ತಾನೆ, ರಾತ್ರಿ ಇಡೀ ನಾವು ಕೆಲಸ ಮಾಡಿದ್ದೇವೆ ಪ್ರಭು, ಆದರೆ ನಮಗೆ ಒಂದು ಮೀನು ಸಿಗಲಿಲ್ಲ. ಆದರೆ ನಿಮ್ಮ ಮಾತಿಗೆ ವಿಧೇಯರಾಗಿ ನಾವು ಬಲೆಯನ್ನು ಬೀಸುತ್ತೇವೆ ಎಂದು ಹೇಳಿ ಅವನು ಬೀಸಿದಾಗ, ಆಶ್ಚರ್ಯಪಡುವಂಥ ಸಂಗತಿ, ಬಲೆ ಎಳೆಯಲಾಗದಷ್ಟು ಮೀನುಗಳು ಅವನಿಗೆ ಸಿಕ್ಕಿದವು. ಆತ್ಮೀಯ ಸಹೋದರ ಸಹೋದರರೇ, ಆ ಸಂದರ್ಭದಲ್ಲಿ ಪೇತ್ರನಿಗೆ ಅರಿವಾಗುತ್ತದೆ, ತನ್ನ ಜೊತೆ ಇರುವವರು ಎಲ್ಲವನ್ನೂ ಅರಿತಿರುವ ಪ್ರಭು ಎಂದು. ಆಗ ಪೇತ್ರನು ಹೇಳುತ್ತಾನೆ, ಪ್ರಭು ನನ್ನನ್ನು ಬಿಟ್ಟು ಹೋಗಿರಿ, ಏಕೆಂದರೆ ನಾನೊಬ್ಬ ಪಾಪಿಷ್ಟ ಎಂದು. ಆಗ ಪ್ರಭು ಯೇಸು ಪೇತ್ರನಿಗೆ, ಇಂದಿನಿಂದ ನೀನು ಮನುಷ್ಯನ ಹಿಡಿಯುವನ್ನಾಗಿ ಮಾಡುತ್ತೇನೆ, ಭಯಪಡಬೇಡ ಎಂದು ಹೇಳುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಬದುಕಿನಲ್ಲಿ ಬರುವಂತಹ ವಿಫಲತೆಗಳು, ನಷ್ಟ, ಪೇತ್ರನಂಥ ಅಸಹಾಯಕತೆಯಲ್ಲಿ ನಾವು ಪ್ರಭು ಯೇಸುವಿನ ಪ್ರಸನ್ನತೆಯಲ್ಲಿರಬೇಕು. ಪ್ರಭು ಯೇಸು ತಮ್ಮ ವಾಕ್ಯದಲ್ಲೂ ಇತರರ ಮುಖಾಂತರ ನಮ್ಮ ಬದುಕಿಗೆ ಅವನು ನೀಡುವಂಥ ಮಾತುಗಳನ್ನು ಆಲಿಸಿ ಅದರಂತೆ ನಾವು ನಡೆದಾಗ ನಮ್ಮ ಬದುಕಿನಲ್ಲೂ ಸಹ ಹೇರಳವಾದ ನೆಮ್ಮದಿ, ಆನಂದ, ಶಾಂತಿ ಸಿಗಲು ಸಾಧ್ಯ. ಆದ್ದರಿಂದ ಪೇತ್ರರಂತೆ ನಾವು ಸಹ ಪ್ರಭುವಿನ ಮಾತುಗಳಿಗೆ ವಿಧೇಯರಾಗಿ ನಾವು ಆರಿಸಿಕೊಂಡಿರುವಂಥ ನಮ್ಮ ಜೀವನದಲ್ಲಿ, ಜೀವನ ಶೈಲಿಯಲ್ಲಿ ನಾವು ಪ್ರಭುವಿಗೆ ವಿಧೇಯರಾಗಿ ಅವರ ಚಿತ್ತವನ್ನು ನಮ್ಮ ಜೀವನದಲ್ಲಿ ನೆರವೇರಿಸುವ ಮನುಷ್ಯರಾಗುವಂತೆ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾಸು ತಮ್ಮ ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.